ಜೀವನದಲ್ಲಿ ಅಭಿಮಾನ ಇರ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ನಾಡ ಭಾಷೆಯನ್ನು ಭಾಷೆಯಲ್ಲಿ ಪರಿಣಿತರಾಗಬೇಕು. ಭಾಷೆ ನಾವು ಕಲಿತಾಗ, ಭಾಷೆಯನ್ನು ಅರ್ಥ ಮಾಡಿಕೊಂಡಾಗ, ಕನ್ನಡ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯ ಕೋಶಿ ಯಾವ ಭಾಷೆಯಲ್ಲೂ ಇಲ್ಲ. ಕನ್ನಡಕ್ಕೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಭಾಷೆ ದೇಶದಲ್ಲಿ ಅಂತಂದರೆ ಅದು ಕನ್ನಡ ಮಾತ್ರ. ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ, 2000ಕ್ಕೂ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥ ಭಾಷೆ. ನನಗೆ ಒಂದು ಜ್ಞಾಪಕ ಬರ್ತದೆ, ನಾನು ಬಹಳ ವರ್ಷದ ಹಿಂದೆ ನನಗೆ ಕಳಂಬಳ್ಳದಲ್ಲಿ ಒಂದು ಸಣ್ಣ ಮೋಟ್ರ್ ಇಟ್ಟಿದ್ದ. ಅವನು ಮುಸ್ಲಿಮ್, ಅವ್ರ ಮಗ ಅಂಚನ ಕನ್ನಡ ಮಾತಾಡೋದು ಚಿಕ್ಕ ಹುಡುಗ, ಅವನಿಗೆ 100ಕ್ಕೆ 100 ಮಾರ್ಕ್ಸ್ ಬಂತು. ನಾವೇನು ಮಾಡಿದ್ವಿ ಅವನಿಗೆ, ನಾನು ಚಿತ್ರದುರ್ಗದ ಸ್ವಾಮೀಜಿಯವರು ನನ್ನ ಪಕ್ಕದಲ್ಲಿ ಇದ್ದರು. ಸ್ವಾಮೀಜಿಯವ್ರಿಗೆ ಹೇಳಿದೆ, ನಾನು ಈ ಹುಡುಗ ಕನ್ನಡದಲ್ಲಿ 100ಕ್ಕೆ 100 ಮಾರ್ಕ್ಸ್ ತಂದಿದ್ದೇನೆ, ಈ ಹುಡುಗರಿಗೆ ತಾವು ಪ್ರೋತ್ಸಾಹ ಮಾಡಬೇಕಲ್ಲ ಸ್ವಾಮೀಜಿ ಅಂದರೆ. ಅವರ ತಾಯಿ ಕೂಲಿ ಮಾಡ್ತಿದ್ದಾರೆ, ತಂದೆ ಒಂದು ಸಣ್ಣ ಹೋಟ್ಲು ಇಟ್ಟಿದ್ದಾರೆ. ನಾನು ಸ್ವಾಮೀಜಿಯವ್ರಿಗೆ ಸನ್ಮಾನಕ್ಕೆ ಕರ್ಕೊಂಬಂದರು. ಅಂದರೆ ತಾನು ಚಿತ್ರದುರ್ಗ ಕರ್ಕೊಂಡು ಹೋದೆ, ಸ್ವಾಮೀಜಿಗಳು ಚಿತ್ರದುರ್ಗ ಕರ್ಕೊಂಡು ಹೋಗಿ ಅವ್ರಿಗೊಂದು ಸನ್ಮಾನ ಮಾಡಿ 10,000 ರೂಪಾಯಿ ಕೊಟ್ಟರು. 10,000 ರೂಪಾಯಿ ಕೊಟ್ಟ ಮೇಲೆ ಅವನು SSLC ಆಯಿತು. ಅವನಿಗೆ ಎಷ್ಟು ಮಗುವಿನ ಮನಸ್ಸಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂದರೆ ಹೇಳೋಕ್ಕಾಗಲಿಲ್ಲ. ಅವನು PUC ಅತ್ಯಧಿಕ ಮಾರ್ಕ್ ತಗೊಂಡ, ನಂಬರ್ 1 ಆಗಿ ಮೆಡಿಕಲ್ ಸೀಟ್ ಸಿಕ್ತು. ಮೆಡಿಕಲ್ ಸೀಟ್ ಸಿಕ್ತು, ಮೆಡಿಕಲ್ ಸೀಟು ಕೂಲಿ ಮಾಡ್ತಿರ್ತಕ್ಕಂಥವ್ರು ಏನು ಸೇರಿಸಬೇಕಾಗುತ್ತೆ. ಅವತ್ತು 35,000 ರೂಪಾಯಿ ಕಟ್ಟಬೇಕಾಗಿತ್ತು. ನಾನೇನು ಮಾಡಿದೆ, ಆಯ್ತಪ್ಪ ನಾನು ನಿನ್ನ ಯಾರೂ ಓದಿಲ್ಲ, ನೀನು MBBS ಓದಿದ್ದೀಯಾ ಅಂತ ಹೇಳಿ ಅವನು ಫೀಸ್ ನಾನು 35,000 ರೂಪಾಯಿ ನಾನು ಕಟ್ಟಿದೆ. ನಾನು ಕಟ್ಟಿದ್ದಾದಮೇಲೆ ನನಗೆ ಅವ್ರಿಗೆ ಏನು ಮಾಡ್ದ, ಬ್ಯಾಂಕಿನಿಂದ ಸಾಲ ತಗೊಂಡು ನನ್ನ ದುಡ್ಡನ್ನು ವಾಪಸ್ ಕೊಟ್ಟ. ವಾಪಸ್ ಕೊಟ್ಟು ಈಗ ಅವನು MBBS ಮುಗಿಸಿ, MRCP ಮುಗಿಸಿ ಅವನು ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಾ ಇದ್ದ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಇಂಗ್ಲೆಂಡ್ಗೆ ಹೋಗಿದ್ದೆ. ಇಂಗ್ಲೆಂಡ್ಗೆ ಹೋಗಿದ್ದಾಗ ನಮಗೆ ಮಂತ್ರಿಯಾಗಿ ಹೋದಾಗ ಭಾಳ ಶಿಷ್ಯರೇ ಇರ್ತದೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಡಾಕ್ಟರ್ಗಳು ಟೀಮ್ ಮಾಡಿದ್ರು ನಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ, ಏನು ಕಾಯ್ದೆ ಆಗ್ತದೆ ನೋಡ್ಕೊಳಕ್ಕೆ. ಆ ಟೀಮ್ನಲ್ಲಿ ಇದ್ದಾನೆ ಮೊಹಮ್ಮದ್, ಕಳ್ಳಂಬೆಳ್ಳದ ಹುಡುಗ, ನಾನು ಓದಿಸಿದ ಹುಡುಗ. ಅಲ್ಲಿ MBBS ಮಾಡಿ, MRCP ಮಾಡಿ, ಅಂದರೆ ಲಂಡನ್ನಲ್ಲಿ ಇವತ್ತು ಕೆಲಸ ಇದ್ದಾರೆ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು 79 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಕನ್ನಡದಲ್ಲಿ ನಾವು 100ಕ್ಕೆ 100 ತಂದಿದ್ವಿ, ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು ಅಂತಕ್ಕಂಥ ಆ ಕುತೂಹಲ, ಅದು ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟಾಗ ಮಾತ್ರ ಅರ್ಥ ಆಗುತ್ತೆ ಅಂತೇಳಿ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಸಂತೋಷ, ನೀವೆಲ್ಲರೂ ಕೂಡ 100ಕ್ಕೆ 100 ಮಾರ್ಕ್ಸ್ ತಗೊಂಡಿರ್ತಕ್ಕಂಥದ್ದು. ನಿಮ್ಗೆ ಯಾವುದೇ ಭಾಷೆ, ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗವರಿರಲಿ, ನೀವು ಕನ್ನಡದಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಅನ್ನು ತಗೊಂಡಿರ್ತಕ್ಕಂಥವ್ರಿಗೆ ನಿಮಗೆ ಭವಿಷ್ಯ ಇರುತ್ತೆ. ಸರ್ಕಾರದ ಪ್ರೋತ್ಸಾಹ ಇರುತ್ತೆ, ಸಮಾಜದ ಪ್ರೋತ್ಸಾಹ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳು ಮಾಡುತ್ತಿದ್ದಾರೆ ಇದ್ದೀವಿ. ನಾನು ಹೆಚ್ಚು ಮಾತನಾಡ್ತಕ್ಕಂಥ ಸಂದರ್ಭನ ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇವತ್ತು ಕಲ್ಪಶ್ರೀ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದು, ಇವತ್ತು ಇವಳು ಒಬ್ಬಳೇ ಅಲ್ಲ, ಇನ್ನೊಬ್ಬಳು ಅರುಣ ಅಂತೇಳಿ, ಇನ್ನೊಬ್ಬ ಗಣಿತಪ್ರಸಾದ್ ಅಂತೇಳಿ, ಮತ್ತು ಶ್ರೀಕಾಂತ್ ಅಂತ ಹೇಳಿ ಇಂಜಿನಿಯರ್, ಈ 4 ಜನ ಇವತ್ತು IAS ಮಾಡುವಂಥ ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ಭಾರತದ ದೇಶದ ಮಟ್ಟಿಗೆ ಹುದ್ದೆಯಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿರತಕ್ಕಂಥದ್ದು, ಅದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಅವಕಾಶಗಳಿರ್ತದೆ. ನಾನು ಕೊಟ್ಟ ಉದಾಹರಣೆ ನಿಮಗೆ